ಸಂತೋಷ್ ಅವರು ಆಗ್ಲೇ ಕತೆ ಬಗ್ಗೆ ಸಿನಿಮಾ ಬಗ್ಗೆ ಪ್ರಾಜೆಕ್ಟ್ ಹೇಗ್ ಶುರು ಆಯ್ತು ಎಲ್ಲ ಡೀಟೇಲ್ಸ್ ನಿಮಗೆ ಕೊಟ್ಟಿದ್ದಾರೆ. ಆಸ್ ಅನ್ ಆರ್ಟಿಸ್ಟ್ ಈ ಕತೆ ಕೇಳಿದಾಗ ನಮ್ಗೆ ತುಂಬಾನೇ ಖುಷಿ ಆಯ್ತು. ಮೊದಲನೇದಾಗಿ ನಿಮ್ಗೆ ಎಲ್ರಿಗೂ ಗೊತ್ತಿರೋಂಗೆ ಟೈಟ್ಲೇ ತುಂಬಾ ಇಂಪ್ರೆಸಿವ್ ಆಗಿದೆ, ಅದೇ ರೀತಿ ಕತೆನೂ ತುಂಬಾ ಇಂಪ್ರೆಸಿವ್ ಆಗಿತ್ತು ಕೇಳೋದಕ್ಕೆ. ಅವ್ರು ನರೇಟ್ ಮಾಡಿದ ರೀತಿನೇ ತುಂಬಾ ಚೆನ್ನಾಗಿತ್ತು. ನಂತರ ಒಂದು ಯಾವಾಗಪ್ಪ ಶೂಟಿಂಗ್ ಶುರು ಆಗುತ್ತೆ ಅನ್ನೋ ಒಂದು ಹುಮ್ಮಸ್ಸಿತ್ತು. ಅಂಡ್ ನಂಗೆ ತುಂಬಾ ಇಷ್ಟವಾಗಿದ್ದು ಏನು ಅಂದ್ರೆ ವಿಜಯ್ ಅವರ ಡೈರೆಕ್ಷನ್. ನಮ್ಮ ಹಳೆ ಡೈರೆಕ್ಟರ್ಸ್ಗಳು ಡೈರೆಕ್ಟ್ ಮಾಡ್ತಾ ಇದ್ರಲ್ಲ, ಒಂಥರ ಆ ತರ ಟೆಕ್ನಿಕ್ ಇತ್ತು. ಸೊ ನನಗದು ಇಲ್ಲ ಮೇಕಿಂಗ್ ನನ್ಗೆ ಆ ಥರ ಒಂದು ಫೀಲ್ ಕೊಡ್ತು, ತುಂಬಾನೇ ಖುಷಿ ಆಯ್ತು. ಆಸ್ ಅ ಆರ್ಟಿಸ್ಟ್ ಐ ಫೆಲ್ಟ್ ವೆರಿ ಸ್ಯಾಟಿಸ್ಫೈಡ್ ಹ್ಯಾವಿಂಗ್ ವರ್ಕ್ ಇನ್ ದಿಸ್ ಪ್ರಾಜೆಕ್ಟ್. ಅದ್ರ ಜೊತೆಗೆ ಎಂಟೈರ್ ಟೀಮ್, ಗಣೇಶ್ ಇರ್ಬೋದು, ಸಾನ್ವಿ, ಪ್ರಯಾಗ, ಶಿರೀಶಾ, ಅವರು ಕ್ಲೋಸ್ಅಪ್ಸ್ ಅಂತೂ ತುಂಬಾ ಚೆನ್ನಾಗಿ ತೆಗೆದಿದ್ದಾರೆ ಎಲ್ಲರೂ. ವಿ ಆಲ್ ಲುಕ್ ವೆರಿ ಗುಡ್, ಅದೊಂದೇ ಖುಷಿ. ಅಫ್ಕೋರ್ಸ್ ಮ್ಯೂಸಿಕ್ಕು ತುಂಬ ಚೆನ್ನಾಗಿದೆ. ಅಂಡ್ ಇದಕ್ಕೆಲ್ಲ ದೊಡ್ಡ ಸಪೋರ್ಟು ನಮ್ಮ ನಿರ್ಮಾಪಕರುಗಳು. ಸೊ ಆನ್ ದ ಹೋಲ್ ಈ ಪ್ರಾಜೆಕ್ಟ್ ಮಾಡಿದ್ದು ತುಂಬ ಖುಷಿ ಕೊಟ್ಟಿದೆ, ಒಳ್ಳೆ ಒಳ್ಳೆ ಚಿತ್ರ ಮೂಡ್ ಬಂದಿದೆ. ಸೊ ಇದಕ್ಕಿವಾಗ ನಿಮ್ಮೆಲ್ಲರ ಸಹಕಾರ ಬೇಕು, ನಿಮ್ಮೆಲ್ಲರ ಒಂದು ಬೆಂಬಲ ಬೇಕು. ಐ ಆಮ್ ಶೋರ್ ನಿಮ್ಮ ಸಪೋರ್ಟ್ ಖಂಡಿತವಾಗ್ಲೂ ಇರುತ್ತೆ ಅನ್ನೋ ಒಂದು ಭರವಸೆ ನನಗಿದೆ. ಥ್ಯಾಂಕ್ ಯು ಸೋ ಮಚ್. 2017 ರಾಜ್ಕುಮಾರ್ ರಿಲೀಸ್ ಆದ್ಮೇಲೆ ಸೊ ಅವಾಗೆ ನಾನು ಡಿಸೈಡ್ ಮಾಡಿದ್ದು ದಟ್ ಐ ಹ್ಯಾವ್ ಟು ಸ್ಟಾರ್ಟ್ ಮೈ ಓನ್ ಫಿಲ್ಮ್ ಆಸ್ ಎ ಡೈರೆಕ್ಟರ್. ಸೊ ಅವಾಗ ಒನ್ ಲೈನ್ ರೆಡಿ ಇತ್ತು ದಟ್ ಎರಡು ಜನ್ರೇಷನಲ್ಲಿ ನಡೆಯುವಂಥ ಒಂದು ಲವ್ ಸ್ಟೋರಿ ಹೇಳಬೇಕು ಅನ್ನೋದು. ಸೊ ಅದು ಆ ಜನ್ರೇಷನಲ್ಲಿ ಇವಾಗ 1980s ಪೀರಿಯಡಲ್ಲಿ ಹೇಳಬೇಕಂದ್ರೆ ಒಂದು ಬ್ಯಾಕ್ ಡ್ರಾಪ್ ಬೇಕಿತ್ತು, ಸ್ಟ್ರಾಂಗ್ ಬ್ಯಾಕ್ ಡ್ರಾಪ್. ಸೊ ಅವಾಗ ನಾನು ರಿಸರ್ಚ್ ಮಾಡ್ಬೇಕಾದ್ರೆ ನನಗೆ ಗೋಕಾಕ್ ಚಳವಳಿ ಅನ್ನೋ ಒಂದು ವಿಚಾರ ತುಂಬಾ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಆಮೇಲೆ ಅದನ್ನು ಯಾವತ್ತೂ ಆನ್ ಸ್ಕ್ರೀನ್ ಅದನ್ನು ತಂದಿಲ್ಲ ಈ ವಿಚಾರವಾಗಿ. ಸೊ ಯಾವಾಗಲೇ 1st ಆಗ್ಬೋದು ಇಲ್ಲ 24th ಆದರೆ ಮಾತ್ರ ಇದ್ರ ಬಗ್ಗೆ ಪ್ರಸ್ತಾಪ ಆಗೋದು. ಸೊ ಇದನ್ನು ಆನ್ ಸ್ಕ್ರೀನ್ ತಂದರೆ ಈಗಿನ ಜನ್ರೇಷನ್ ಅವ್ರಿಗೆ ಅದ್ರ ಇಂಪಾರ್ಟೆನ್ಸ್ ಕೂಡ ಗೊತ್ತಾಗುತ್ತೆ. ಆಮೇಲೆ ಇಟ್ಸ್ ವೆರಿ ಈಗಿನ ಜನ್ರೇಷನ್ ಕೂಡ ಇಟ್ಸ್ ವೆರಿ ರೆಲೆವೆಂಟ್ ಈ ಟಾಪಿಕ್, ಕನ್ನಡ ಆಗ್ಬೋದು, ಕನ್ನಡ ಭಾಷೆ ಬಗ್ಗೆ ಅದನ್ನು ಉಳಿಸ್ಕೊಳ್ಳೋದಾಗ್ಬೋದು, ಇದಾಗ್ಬೋದು. ಸೊ ತುಂಬ ರೆಲೆವೆಂಟ್ ಅನಿಸಿದ್ರಿಂದ ಆ ಪಾಯಿಂಟ್ನ ಇಂಪ್ಲಿಮೆಂಟ್ ಮಾಡ್ಕೊಂಡು ಆ್ಯಸ್ ಎ ಬ್ಯಾಕ್ ಡ್ರಾಪ್. ಸೊ ಆ ಬ್ಯಾಕ್ ಡ್ರಾಪಲ್ಲಿ ಒಂದು ಲವ್ ಸ್ಟೋರಿ ಹೇಳೋ ಪ್ರಯತ್ನ ದಟ್ ಈಸ್. ಸಿ ಅದು ಅನ್ನೋರ್ ಡಾಕ್ಯುಮೆಂಟ್ರಿ, ಇದು ಓವರ್ಆಲ್ ಫುಟೇಜ್ ನನಗೇನು ಸಿಕ್ಕಿದೆ ಅಂದರೆ ಇಟ್ ವಾಸ್ ಅರೌಂಡ್ 1 hour. ಸೊ ಆ 1 hourಲ್ಲಿ ನಮ್ಗೆ ಎಷ್ಟು ಬೇಕೋ ಆ ಸಾಂಗಿಗೆ ಬಳಸ್ಕೊಂಡಿದ್ವಿ. ಫಾರ್ ಎಕ್ಸಾಂಪಲ್, ಯಾಕಂದರೆ ಅದು ಲೆಂತಿ ಇದಾಗೋದ್ರೆ ಅದೇ ಅರ್ಧ ಸಿನಿಮಾ ಆಗೋಗುತ್ತೆ. ಯಾಕಂದರೆ ಅವರು ಅದು ಬಂದಾಗ ನಡೆದಂಥ ಮೂಮೆಂಟೇ ತುಂಬ ದೊಡ್ಡ ಮೂಮೆಂಟು. ಸೊ ಅದನ್ನು ಫುಲ್ ಇಟ್ಕೊಳ್ಳದೆ ಸಾಂಗಲ್ಲಿ ಮಾತ್ರ ಬಳಸಿದ್ವಿ. ಫಾರ್ ಎಕ್ಸಾಂಪಲ್ ಲೈಕ್ 1 minute ಆಗ್ಬೋದು ಆ ಥರ ಬಳಸಿದ್ವಿ. ಅದೇ ರಿಯಲ್ ಇನ್ಸಿಡೆಂಟ್ಸ್ ಅಂದರೆ ಕೆಲವು ಆ ಟೈಮಲ್ಲಿ ನಡೆದಂಥ ಘಟನೆಗಳನ್ನು ಇದರಲ್ಲಿ ಸೀನ್ ವೈಸ್ ಆಗಿ ಪ್ರೆಸೆಂಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಸೊ ಈಗಿನ ಜನ್ರೇಷನಲ್ಲಿ ಏನು ನಡೆಯುತ್ತೆ, ಸೊ ಆವಾಗಲೂ ಅದೇ ನಡೆದಿತ್ತು. ಸೊ ಭಾಷೆ ಬಗ್ಗೆ ಹೋರಾಡೋದಾಗಲಿ, ಗಲಾಟೆ ಮಾಡೋದಾಗಲಿ, ಪ್ರತಿಭಟನೆ ಮಾಡೋದಾಗಲಿ, ಇವೆಲ್ಲ ಆಗಿನ ಕಾಲದಿಂದನೂ ನಡ್ಕೊಂಡೇ ಬಂದಿದೆ. ಸೊ ಅದನ್ನು ಆಗಿನ ಕಾಲಕ್ಕೆ ಹೆಂಗೆ ಪ್ರೆಸೆಂಟ್ ಮಾಡಬೇಕು ಆ ಥರ ಪ್ರೆಸೆಂಟ್ ಮಾಡಿದ್ದೀವಿ. ಇಲ್ಲ, ಶಂಕರ್ ಅನ್ನೋದೇನಂದರೆ, ಯಾಕಂದರೆ ಐ ಆಮ್ ಪರ್ಸ್ನಲಿ ನನಗೆ ಶಂಕರ್ ನಾಗ್ ಸರ್ ಅಂದರೆ ತುಂಬಾ ಇಷ್ಟ. ಈಸ್ ಒನ್ ಆಫ್ ಮೈ ಫೇವ್ರೆಟ್ ಡೈರೆಕ್ಟರ್ಸ್. ಸೊ ಅದಕ್ಕೋಸ್ಕರ ಆಮೇಲೆ ಆ ಕಾಲದಲ್ಲಿ ಒಂದು ವಿಷನರಿ ಥರ ಇದ್ದಿದ್ದು 80s ಪೀರಿಯಡಲ್ಲಿ ಮೇಜರ್ ನಾವು ನೋಡಿ ಶಂಕರ್ ನಾಗ್ ಸರ್. ಸೊ ಈ ಕ್ಯಾರೆಕ್ಟರ್ ಕೂಡ ಸ್ವಲ್ಪ ಒಂದು ಫ್ಯೂಚರ್ ವಿಷನ್ನ ಇಟ್ಕೊಂಡು ಮಾತಾಡೋದ್ರಿಂದ, ಸೊ ಆ ಹೆಸರಿಗೆ ಶಂಕರ್ ಅಂತ ಇಟ್ಟರೆ ಇಟ್ ವುಡ್ ಬಿ ಮೋರ್ ಸೂಟೇಬಲ್ ಅನ್ನೋ ಒಂದು ಇದು ಮಾಡಿ, ಆಮೇಲೆ ಶಂಕರ್ ನಾಗ್ ಸರ್ಗೆ ಅವ್ರದೇ ಆದಂಥ ಒಂದು ಕೆಲವು ಮ್ಯಾನರಿಸಮ್ಸ್ ಆಗಲಿ, ಕಾಸ್ಟ್ಯೂಮ್ ವೈಸ್ ಆಗಲಿ, ಒಂದು ಆ್ಯಟಿಟ್ಯೂಡ್ ಆಗಲಿ ಇತ್ತು. ಸೊ ಅದನ್ನು ಸ್ವಲ್ಪ ಕ್ಯಾರಿ ಮಾಡೋದಕ್ಕೆ ಟ್ರೈ ಮಾಡಿದೀವಿ ಅಷ್ಟೇ. ದೇರ್ ವಿಲ್ ಬಿ ಅ ಶ್ಯಾಡೋ ಆಫ್ ಶಂಕರ್, ಶಂಕರ್ ನಾಗ್ ಸರ್, ದಟ್ಸ್ ಆಲ್. ಬಟ್ ಎಲ್ಲೂ ಅವ್ರಿಗೆ ರೆಲೆವೆಂಟ್ ಆಗುವಂಥದ್ದು ಏನು ಸಂಬಂಧ ಇಲ್ಲ. ಸೊ ಜಸ್ಟ್ ಲೈಕ್ ಎವ್ರಿ ಯಂಗ್ಸ್ಟರ್, ನಮಗೂ ಕೂಡ ಈಗಿನ ಜನ್ರೇಷನ್ ಅವ್ರ ಭಾಷೆ ಬಗ್ಗೆ ಆಗಲಿ, ಏನು ಗೌರವ ಆಗಲಿ, ಅದ್ರದ್ದು ಇಂಪಾರ್ಟೆನ್ಸ್ ಆಗಲಿ, ಸೊ ಆಗಿನ ಜನ್ರೇಷನ್ ಅವ್ರಿಗೂ ಅದೇ ಇತ್ತು. ಅವ್ರಿಗೆ ಸ್ವಲ್ಪ ಜಾಸ್ತಿನೇ ಇತ್ತು ಬಿಕಾಸ್ ಆಫ್ ದ ಸೋಷಿಯಲ್ ಇದು. ಅವಾಗ ಯೂಶ್ವಲಿ ಗೌರ್ಮೆಂಟ್ ಅಗೇನ್ಸ್ಟ್ ಇದೆಲ್ಲ ಶುರುವಾಗಿದ್ದು ಆ ಟೈಮಲ್ಲೇ ಜಾಸ್ತಿ.
ಸೊ ಅಂಥ ಒಂದು ಕ್ಯಾರೆಕ್ಟರ್ನ ಯೂತ್ ಯೂತ್ ಒಬ್ಬ ಯೂತ್ ಇದರಲ್ಲಿ ಇಂಪ್ಲಿಮೆಂಟ್ ಮಾಡಿ ಪ್ರೆಸೆಂಟ್ ಮಾಡಿದಂಥ ಕ್ಯಾರೆಕ್ಟರ್ ಶಂಕರ್ ಕ್ಯಾರೆಕ್ಟರ್. ಅದ ಒಂದು 4-5 seconds ಇರುತ್ತೆ, ಬಟ್ ಅದನ್ನು ಅದೇ ನಾವು ಫುಟೇಜ್ ಏನು ಬಿ ಎಸ್ ಮನೋಹರ್ ಅವರು ಮಾಡಿದ್ರು ಕನ್ನಡ ಜಾಗೃತಿ ಅಂತ ಡಾಕ್ಯುಮೆಂಟ್ರಿ, ಅದನ್ನು ಕಲೆಕ್ಟ್ ಮಾಡಿಕೊಂಡು ಅದನ್ನು ಕೆಲವು ಸಿ ಜಿ ಇದರಿಂದ ಯೂಸ್ ಮಾಡಿ, ಸೊ ಚೆನ್ನೈಯಲ್ಲಿ ಸಿ ಜಿ ಇದು ಮಾಡಿಸಿ ಅದನ್ನು ಗಣೇಶ್ ಸರ್ನ ಸಪ್ರೇಟ್ ಶೂಟ್ ಮಾಡಿ ಅದನ್ನು ಪ್ಲೇಸ್ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಹೌದೌದು, ಅವರು ಕೂಡ ಪ್ರತಿಯೊಬ್ಬ ಒಂದು ಕಾಮನ್ ಮ್ಯಾನ್ ಹೋರಾಟ, ಅವ್ರು ಯಾವುದೋ ಒಂದು ದೊಡ್ಡ ಮೆಟಫರ್ ಎಂಫಸೈಸ್ ಮಾಡ್ತಾ ಇಲ್ಲ, ಜಸ್ಟ್ ಲೈಕ್ ಎನಿ ಅದರ್ ಯಂಗ್ಸ್ಟರ್ ಈ ಈಸ್ ಆಲ್ಸೋ ಎ ಕಾಮನ್ ಮ್ಯಾನ್ ಹೂ ಈಸ್ ಫೈಟಿಂಗ್ ಫಾರ್ ದ ಲ್ಯಾಂಗ್ವೇಜ್. 80s ಟಿಲ್ ಪ್ರೆಸೆಂಟ್, 81 ಸೊ ಟಿಲ್ ಪ್ರೆಸೆಂಟ್, ಯಾಕಂದರೆ 81-82 ಜಾಸ್ತಿ ಆಗಿತ್ತು ಈ ಗೋಕಾಕೇನು. 82 ಆ್ಯಕ್ಚುಲಿ ಅನೌನ್ಸ್ ಆಯಿತು ದಟ್ ಕನ್ನಡನೇ ಫಸ್ಟ್ ಲ್ಯಾಂಗ್ವೇಜ್ ಆಗಿ ಪ್ರಿಯೋರಿಟೈಸ್ ಮಾಡಬೇಕು ಅಂತ, ಬಟ್ ಅದಿನ್ನೂ ಇಂಪ್ಲಿಮೆಂಟ್ ಆಗಿಲ್ಲ ಇವತ್ತವರೆಗೂ. ಸೊ 81 ಟಿಲ್ 2019 ನಡೆಯುವಂಥ ಕಥೆ. ಸರ್, ಇನಿಷಿಯಲಿ ಕತೆ ಮಾಡಿದಾಗ ಇವರೇ ಅಂತ ಡಿಸೈಡ್ ಮಾಡಿರಲಿಲ್ಲ, ಬಟ್ ಲೇಟರ್ ಆನ್ ಅದು ಡೆವಲಪ್ ಆಗ್ತಿದ್ದಂಗೆ ಐ ವಾಂಟೆಡ್ ಅನ್ ಆ್ಯಕ್ಟರ್ ಹೂ ಕ್ಯಾನ್ ಪೋರ್ಟ್ರೇ ಬೋತ್ ದ ಶೇಡ್ಸ್, ಯಾಕಂದರೆ ರೊಮ್ಯಾಂಟಿಕ್ ಇದರಲ್ಲಿ ಮೇಜರ್ ಇವಾಗ ಏನು ಗೋಕಾಕ್ ಅಂತ ಇದೀವಿ ಅದನ್ನು ಬಿಟ್ಟು ಅದೊಂದು ಎಲಿಮೆಂಟ್ ಅಷ್ಟೇ ಸಿನಿಮಾಗೆ. ಸೊ ಅದನ್ನು ಬಿಟ್ಟು ದೇರ್ ಇಸ್ ಲಾಟ್ ಆಫ್ ರೊಮ್ಯಾನ್ಸ್, ದೇರ್ ಇಸ್ ಲಾಟ್ ವೇರ್ ವಿ ಸ್ಪೀಕ್ ಅಬೌಟ್ ರಿಲೇಷನ್ಶಿಪ್ಸ್. ಸೊ ಅದನ್ನೆಲ್ಲ ಇದು ಮಾಡೋದಕ್ಕೆ ಒಂದು ಮನೆ ಹುಡುಗನ ಥರ ಅವರು ಬೇಕಾಗಿತ್ತು. ಸೊ ಹೂ ಬೆಟರ್ ದೆನ್ ಗಣೇಶ್ ಸರ್, ಬಿಕಾಸ್ ಅವರಲ್ಲಿ ಆ ಫ್ಯಾಮಿಲಿ ಇದಾಗ್ಬೋದು, ಟಚ್ ಆಗ್ಬೋದು, ಆಮೇಲೆ ಮನೆ ಮಗನ ಥರ ಅನ್ನಿಸ್ತಾರೆ ಅವರು. ಸೊ ಅದಕ್ಕಾಗಿ ಐ ಆಪರೇಟ್ ಫಾರ್ ಗಣೇಶ್ ಸರ್. ಪಾತ್ರ ತುಂಬ ತುಂಬ ಚೆನ್ನಾಗಿದೆ, ಅದೇ ನಾನು ಹೇಳಿದ್ದೀನಿ, ಒಂದು ಪಾತ್ರ ಕೂಡ ಚೆನ್ನಾಗಿ ಸಿಗಲ್ಲ ಇಲ್ಲಿ. ಇಲ್ಲಿ ಎರಡು ಪಾತ್ರ ಸಿಕ್ಕಿದೆ, ಎರಡು ಶೇಡ್ ಮೂರು ಶೇಡ್ಸ್ ಇದೆ. ಸೊ ನಾನು ಲಕ್ಕಿ, ನಾನು ತುಂಬ ತುಂಬ ಲಕ್ಕಿ. ಈ ಮ್ಯಾಟ್ರಲ್ಲಿ ದೊಡ್ಡ ಫಿಲ್ಮಲ್ಲಿ ಚೆನ್ನಾಗಿ ರೋಲ್ ಸಿಕ್ಕಿದೆ, ಈ ಜನರೇಷನ್ನಲ್ಲಿ ಕಷ್ಟ ಬಟ್ ನನಗೆ ಸಿಗ್ತಾ ಇದೆ. ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ. ಸೀದಾ ನೋಡಿಲ್ಲ ಬಟ್ ಒಂದು ಸಿನಿಮಾ ನೋಡಿದ್ದೀನಿ, ಬಟ್ ಅವ್ರ ಬಗ್ಗೆ ಎಷ್ಟು ಕೇಳಿದ್ದೀನಿ ನಾನು. ಫಸ್ಟ್ ಟೈಮ್ ನಾನು ಬ್ಯಾಂಗ್ಳೂರ್ ಬಂದೆ ನಂಗೆ ಗೊತ್ತು, ಆವಾಗ ನಾನು ಆಟೋಲ್ಲಿ ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ, ಬಟ್ ಆವಾಗ ನಾನು ಟ್ರಾವೆಲ್ ಮಾಡಿದ್ದೀನಿ, ಆವಾಗ ಆಟೋಲ್ಲಿ ನಾನು ನೋಡಿದ್ದೀನಿ. ಸೊ ಆವಾಗ ನನ್ನ ಕ್ಯೂರಿಯಾಸಿಟಿ ಬಂದು ಅವ್ರಿಗೆ ಯಾರು ಅವರು ಲೈಕ್ ಹೌ ಹೌ ಐ ಥಿಂಕ್ 3-4 ಏನೋ ನಡೀತಾ ಇದೆ ಆವಾಗ. ಸೊ 3-4 ಆಟೋದಲ್ಲಿ ನಾನು ಆವಾಗ ನೋಡಿದ್ದೀನಿ. ಸೊ ಆವಾಗ ನಾನು ಸರ್ಚ್ ಮಾಡಿದ್ದೀನಿ, ಆವಾಗ ನನಗೆ ಕ್ಯೂರಿಯಾಸಿಟಿ ಬಂತು ಯಾರು ಅವರು. ಸೊ ಆವಾಗ ಗೊತ್ತಾಗಿದೆ ನನಗೆ. ನೀವು ಸ್ಟಾರ್ಟಿಂಗ್ ಬಂದಾಗ ಕನ್ನಡ ನಿಮಗೆ ಎಷ್ಟು ಡಿಫಿಕಲ್ಟ್ ಆಗಿತ್ತು? ಸೊ ಇದರಲ್ಲಿ ಕನ್ನಡ ಸ್ಟಾರ್ಟಿಂಗ್ ಇಲ್ಲ, ಇವಾಗ ಕೂಡ ಕಷ್ಟನೇ, ಬಟ್ ಇಂಟ್ರೆಸ್ಟ್ ಬಂದಿದೆ. ಸೊ ಇಂಟ್ರೆಸ್ಟ್ ಇದ್ದರೆ ಏನಾದರೂ ಕಲಿತ್ಕೊಡ್ಬೇಕು. ಸೊ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ಆ ಲ್ಯಾಂಗ್ವೇಜ್, ಡೀಟೇಲ್ಸ್ ತುಂಬ ಇದೆ ಆ ಲ್ಯಾಂಗ್ವೇಜಲ್ಲಿ. ಡಬ್ಬಿಂಗಲ್ಲಿ ನನಗೆ ಗೊತ್ತಾಗ್ತಾ ಇದೆ ಎಷ್ಟು ಕಷ್ಟ ಇದೆ, ಏನೇನೋ ಮಾತಾಡ್ತಾ ಇದ್ದೀನಿ ನಾನು ಇಲ್ಲಿ ನಾರ್ಮಲಿ, ಬಟ್ ಡಬ್ಬಿಂಗಲ್ಲಿ ಐ ಥಿಂಕ್ ಐ ರಿಯಲೈಸ್ ಎಷ್ಟು ಕಷ್ಟ ಇದೆ. ಬಟ್ ತುಂಬ ತುಂಬ ಬ್ಯೂಟಿಫುಲ್ ಇದೆ ಲ್ಯಾಂಗ್ವೇಜ್. ಫಸ್ಟ್ ಟೈಮ್ ಡಬ್ ಮಾಡಿದ್ದೀನಿ ನಾನು. ಸೊ ಕಷ್ಟ ಆಯಿತು, ಬಟ್ ಐ ಥಿಂಕ್ ಟೀಮ್ ಚೆನ್ನಾಗಿದ್ದರೆ ಏನೇ ಇದ್ದರೆ ಪಾಸಿಬಲ್ ಇದೆ. ಸೊ ಟ್ರೈ ಮಾಡ್ತೀನಿ, ನೋಡ್ತೀನಿ, ಕ್ರಿಟಿಸಿಸಮ್ ಆಗತ್ತೆ, ನೋ ಪ್ರಾಬ್ಲಮ್, ಇಟ್ಸ್ ಓಕೆ. ಆನೆಸ್ಟ್ಲಿ ಡಬ್ಬಿಂಗ್ ಆರ್ಟಿಸ್ಟ್ ಮಾಡ್ತಾರೆ, ಬಟ್ ನನಗೂ ಯಾವಾಗಲೂ ಇವತ್ತುವರೆಗೂ ನನಗೂ 100% ಸ್ಯಾಟಿಸ್ಫ್ಯಾಕ್ಷನ್ ಬಂದಿಲ್ಲ. ಬಿಕಾಸ್ ನಾನು ಎಷ್ಟು ಎಫರ್ಟ್ಸ್ ಮಾಡಿ ಆ್ಯಕ್ಟ್ ಮಾಡ್ತೀನಿ, ಆಮೇಲೆ ವಾಯ್ಸ್ ಬೇರೆಯವ್ರದ್ದಿದ್ದರೆ ಏನೋ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಸೊ ಐ ವಾಂಟೆಡ್ ಟು ಡಬ್, ಈವನ್ ಇಫ್ ಇಟ್ಸ್ ಬ್ಯಾಡ್, ಈವನ್ ಇಫ್ ದೆ ರಿಜೆಕ್ಟ್, ನೋ ಪ್ರಾಬ್ಲಮ್, ನಾನು ಒಂದ್ಸಲ ಟ್ರೈ ಮಾಡ್ಬೋದು. ಸೊ ದಟ್ಸ್ ವೈ ಐ ಟ್ರೈ. ಸೊ ಅದು ಹೇಳಕ್ಕಾಗಲ್ಲ ಸರ್, ಅದು ಹೇಳಿದ್ರೆ ಕಥೆನೇ. ಹಾಂ ಸರ್, ಹಾಂ ಬರುತ್ತೆ. ಸೊ ಆ್ಯಕ್ಚುಲಿ ಆ ಕ್ಯಾರೆಕ್ಟರ್ ತುಂಬ ಇಂಟ್ರೆಸ್ಟಿಂಗ್ ಇದೆ, ತುಂಬ ಫ್ರೆಂಡ್ಲಿ ಇದೆ. ಬೇಸಿಕಲಿ ಅದರಲ್ಲಿ ನಾನು ತುಂಬ ಫ್ರೆಂಡ್ಲಿ ಆಗಿದ್ದೀನಿ ಗಣೇಶ್ ಸರ್ ಜೊತೆ, ಅವ್ರಿಗೆ ತುಂಬ ಸಪೋರ್ಟ್ ಮಾಡಿದ್ದೀನಿ. ಬಟ್ ಸಾರಿ, ರೈಟ್. ಸೊ ಬಟ್ ಆ ಸ್ಪೆಷಲಿ ಆ ಫ್ಲ್ಯಾಶ್ಬ್ಯಾಕ್ ಎಪಿಸೋಡಲ್ಲಿ ನನ್ನ ಕಾಸ್ಟ್ಯೂಮ್, ನನ್ನ ಕಲರ್ ಕೋಆರ್ಡಿನೇಷನ್, ಅದ್ರ ಜೊತೆ ನನಗೆ ಪ್ಲೇ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ. ಸೊ
ನಾನು ಫುಲ್ ಅಡ್ವಾಂಟೇಜ್ ತಗೊಂಡಿದ್ದೀನಿ. ಓಕೆ, ನೀವು ಏನಾದ್ರು ಹೋರಾಟಗಾರ್ತಿಯಾಗಿ ಸಿನಿಮಾದಲ್ಲಿ ಇನ್ಸ್ಪಿರೇಷನ್ ಆಗ್ತೀರಾ ಕನ್ನಡ ಕಲಿಯೋಕ್ಕೆ ಹೇಗೆ ಅಂತ? ಈ ಸಿನಿಮಾ ಆ್ಯಕ್ಚುಲಿ ಮಾಡೋ ಟೈಮಲ್ಲಿ ನನಗೆ ಗೊತ್ತಿಲ್ಲ ನಾನು ಡಬ್ ಮಾಡ್ತೀನಿ ಅಂತ, ನನಗೆ ಗೊತ್ತಿಲ್ಲ ಆವಾಗ. ಬಟ್ ಸಿನಿಮಾ ಪ್ರೊಸೆಸ್ಸಲ್ಲಿ ನನಗೆ ರಿಯಲೈಸ್ ಆಗಿದೆ ಏನೇನು ಕಂಟೆಂಟ್ ಇದೆ ಸಿನಿಮಾದು. ನಾನು ಲೈಕ್ ದ್ಯಾಟ್ಸ್ ವೆನ್ ಐ ರಿಯಲೈಸ್ ಐ ಶುಡ್ ಟ್ರೈ, ಯುನೋ, ಚೆನ್ನಾಗಿದೆ ಲ್ಯಾಂಗ್ವೇಜ್, ಈ ಲ್ಯಾಂಗ್ವೇಜ್ ಕಂಟೆಂಟ್ ಇದೆ ಆ ಮೂವಿಯಲ್ಲಿ. ಇವಾಗ ಇಲ್ಲ ಅಂದರೆ ಯಾವಾಗ ನಾನು ಟ್ರೈ ಮಾಡ್ತೀನಿ. ಸೊ ಹೌದು, ಬ್ಯಾಕ್ ಟು ಬ್ಯಾಕ್ ಇಲ್ಲ, ಮೂರು. ಹಾಂ, ಸೊ ಐ ಥಿಂಕ್ ಇದು ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ನನ್ನ ಫಸ್ಟ್ ಟೈಮ್ ನಾನು ಒಬ್ಬ ಸೆಲಿಬ್ರಿಟಿ ಜೊತೆ ಸೆಕೆಂಡ್ ಸಿನಿಮಾ ಮಾಡಿದ್ದೀನಿ. ಆ್ಯಂಡ್ ಸೆಕೆಂಡ್ ಸಿನಿಮಾ ಇನ್ನೂ ಫನ್ ಆಗಿರುತ್ತೆ, ಯುನೋ, ವೆನ್ ಯು ಆರ್ ಕಂಫರ್ಟಬಲ್ ವಿತ್ ದ ಆರ್ಟಿಸ್ಟ್. ನಿಮಗೆ ಗೊತ್ತು ಅವ್ರ ಟೈಮಿಂಗ್ಸ್ ಗೊತ್ತು, ಅವ್ರ ಇಂಪ್ರೊವೈಸೇಷನ್ ಗೊತ್ತು. ಗಣೇಶ್ ಸರ್ ಆ್ಯಕ್ಟಿಂಗ್ ಅಂದರೆ ಹೀಸ್, ಯುನೋ, ಸೂಪರ್. ಸೊ ಎಸ್ಪೆಷಲಿ ಕಾಮಿಡಿ, ಸೊ ಹೀ ಈಸ್ ಸೋ ಗುಡ್ ವಿತ್ ಇಟ್ ದಟ್ ಅವ್ರ ಟೈಮಿಂಗ್ ಮ್ಯಾಚ್ ಮಾಡೋದು ತುಂಬ ಕಷ್ಟ. ಬಟ್ ಐ ಥಿಂಕ್ ಐ ಹ್ಯಾವ್ ಟ್ರೈಡ್ ಇನ್ ದಿಸ್ ಫಿಲ್ಮ್, ಎಸ್ಪೆಷಲಿ ಇನ್ ದ ಫ್ಲ್ಯಾಶ್ ಬ್ಯಾಕ್ ಎಪಿಸೋಡ್. ಸರಿ ಸರಿ ಸರಿ, ಇನ್ನೊಂದು ಸರಿ. ಇದು ವುಮೆನ್ ಓರಿಯೆಂಟೆಡ್ ಸಿನಿಮಾ ಇಲ್ಲ ಫಸ್ಟ್. ಆಮೇಲೆ ಎಲ್ಲ ಈ ಸಿನಿಮಾದು ಒಂದು ದೊಡ್ಡ ಅಡ್ವಾಂಟೇಜ್ ಇದೆ, ಎಲ್ಲ ಪಾತ್ರದು ಇಂಪಾರ್ಟೆನ್ಸ್ ಇದೆ, ಈಕ್ವಲ್ ಇಂಪಾರ್ಟೆನ್ಸ್ ಇದೆ, ಎಲ್ಲ ಹೀರೋಯಿನ್ಸ್ಗೂ ಈಕ್ವಲ್ ಇಂಪಾರ್ಟೆನ್ಸ್ ಇದೆ. ಇಟ್ಸ್ ನಾಟ್ ಅ ಹೀರೋ ಹೀರೋಯಿನ್ ಥಿಂಗ್, ಇಟ್ಸ್ ಅ ಕ್ಯಾರೆಕ್ಟರ್. ಸೊ ಅದೇ ಇಂಪಾರ್ಟೆಂಟ್ ಇದೆ. ಯಾವ ಈ ಥರ ಈ ಟೈಮಲ್ಲಿ ಐ ಥಿಂಕ್ ಯಾವ ಫಿಲ್ಮ್ ಇದ್ದರೆ ಕ್ಯಾರೆಕ್ಟರ್ ಸ್ಟೋರಿ ಜೊತೆಗೆ ಹೋಗಬೇಕು, ಇಲ್ಲಾಂದರೆ ಆಡಿಯನ್ಸ್ ಆರ್ ಟೂ ಸ್ಮಾರ್ಟ್, ಎಲ್ರಿಗೂ ಗೊತ್ತಾಗತ್ತೆ, ಎಲ್ಲರೂ ನೆಟ್ಫ್ಲಿಕ್ಸ್ ಅದೆಲ್ಲ ನೋಡ್ತಾರೆ. ಸೊ ಆ ಸ್ಮಾರ್ಟ್ನೆಸ್ ಬಂದಿದೆ. ಸೊ ಐ ಥಿಂಕ್ ನಾವ್ ವಿ ಕೆ ನಾಟ್ ಚೀಟ್ ದ ಆಡಿಯನ್ಸ್, ಕ್ಯಾರೆಕ್ಟರ್ ಹ್ಯಾಸ್ ಟು ಗೋ ವಿತ್ ದ ಸ್ಟೋರಿ. ಇಲ್ಲ, ಅದು ಗೊತ್ತಿಲ್ಲ ನನಗೆ, ಅದು ರೆಸ್ಪಾನ್ಸೇ ಬಂದಿಲ್ಲ. ನಾನು ಎಷ್ಟು ಹೋಪ್ಸ್ ಮಾಡಿ ನಂಬಿಕೆ ಅಂತ ಇನ್ನೂ 3-4 ವರ್ಡ್ಸ್ ಹಾಕಿದ್ದೀನಿ. ಬಟ್ ಅದೇ ನಾನು ಹೇಳ್ತಾ ಇದ್ದೀನಿ, ಪೀಪಲ್ ಆರ್ ಮೋರ್, ದೇ ಡೋಂಟ್ ಲವ್ ಕನ್ನಡ ಆ್ಯಸ್ ಮಚ್ ಆ್ಯಸ್ ದೇ ಶುಡ್. ನನಗೆ ಆ ಪ್ರೀತಿ ಯಾಕೆ ಬಂದೆ ನನಗೆ ಗೊತ್ತಿಲ್ಲ. ಬಟ್ ಇಲ್ಲಿ ಬ್ಯಾಂಗ್ಳೂರ್, ಎಸ್ಪೆಷಲಿ ಬ್ಯಾಂಗ್ಳೂರ್ ಐ ವುಡ್ ಸೇ, ಇಲ್ಲಿ ಇರೋರು ಯಾಕೆ ಕನ್ನಡಲ್ಲಿ ಎಷ್ಟು ಪ್ರೀತಿ ತೋರಿಸ್ತಾರೆ? ಚಳುವಳಿ ಬಗ್ಗೆ ಕೇಳಿರೋದಷ್ಟೇ, ನಾವಾಗಲಿ ನೀವಾಗಲಿ ಹೋರಾಡಿರೋರು ಬೇರೆ ಬೇರೆ ಇದ್ದರು, ಅದ್ರ ಬಗ್ಗೆ ಭಾಳಷ್ಟು ಓದಿದ್ದೀವಿ, ಕ್ಲಿಪ್ಪಿಂಗ್ಸ್ನ ನೋಡಿದ್ದೀವಿ, ಆಡಿಯೋನ ಕೇಳಿದ್ದೀವಿ. ಈ ಥರದ್ದೊಂದು ಬ್ಯಾಕ್ಡ್ರಾಪಲ್ಲಿ ಕಥೆ ಮಾಡಿದ್ದೀನಿ, ಒಂದು ಲವ್ ಸ್ಟೋರಿ ಮಾಡಿದ್ದೀನಿ ಅಂದಾಗ ಭಾಳ ಖುಷಿ ಆಯ್ತು ನನಗೆ. ಆ್ಯಂಡ್ ನೀವು ಹೇಳಿದ ಥರ ಅಣ್ಣವ್ರ ಜೊತೆ, ಅಣ್ಣವ್ರು ರೂವಾರಿ ಆಗಿದ್ದರು, ಅವ್ರ ಜೊತೆ ಒಂದಷ್ಟು ಸಾಹಿತಿಗಳು, ಬುದ್ಧಿಜೀವಿಗಳು ತುಂಬ ಜನ ಇದ್ದರು. ಆ ಗೋಕಾಕ್ನ ಕೆಲವೊಂದು ದೃಶ್ಯದಲ್ಲಿ, ಅಂದರೆ ತುಂಬ ಅಲ್ಲ, ದೃಶ್ಯಗಳನ್ನ ಯೂಸ್ ಮಾಡಿದ್ದೀವಿ. ಆದರೆ ಒಂದು ದೃಶ್ಯದಲ್ಲಿ ಅಣ್ಣವ್ರು ಭಾಷಣ ಮಾಡ್ತಿರ್ತಾರೆ, ಪಕ್ಕದಲ್ಲಿ ನಾನು ಕೂತಿರ್ತೀನಿ, ಒಂದು 2-3 ಸೆಕೆಂಡ್ಗಳ ಕಾಲ ಬರುತ್ತೆ ಅದು. ಸಿನಿಮಾ ಬೇಸಿಕಲಿ ನಡೆಯೋದೇ ಮೈಸೂರಲ್ಲಿ. ಮೈಸೂರಲ್ಲಿ ಇರೋಬ್ಬ ಹೋರಾಟಗಾರನ ಬದುಕು, ಆತನ ಪ್ರೀತಿ, ಅವನ ಸಂಸಾರ ಇದರಲ್ಲೇ ನಡೀತಾ ಇರುತ್ತೆ ಮೈಸೂರಲ್ಲಿ. ಸೊ ಅವನು ಆ ಚಳುವಳಿ ಎಲ್ಲೆಲ್ಲಿ ನಡೀತೋ ಅಲ್ಲಲ್ಲಿ ಹೋಗ್ತಾ ಇರ್ತಾನೆ ಅನ್ನೋದು ಸಾಂಗಲ್ಲಿ ತೋರಿಸ್ತೀವಿ ಅಷ್ಟೇ. ಬ್ಲೆಂಡ್ ಮಾಡ್ಕೊಂಡು ಹೋಗಿದ್ದೀವಿ ಫ್ಲ್ಯಾಶ್ ಬ್ಯಾಕು, ಅಂದರೆ 1980 ಹಾಗೂ ಈಗ 2019, ಎರಡು ಬ್ಲೆಂಡ್ ಮಾಡಿಕೊಂಡು ಹೋಗಿದ್ದೀವಿ. ಸೊ ನನ್ನ ಪ್ರಕಾರ ತುಂಬ ಚೆನ್ನಾಗಿ ಬಂದಿದೆ ಫಿಲ್ಮು. ಈಗ ನಾನು ಹೀರೋ, ನಮ್ಮದು ಪ್ರೊಡಕ್ಷನ್ನು ಅಂತ ಹೇಳಿದ್ರು ಕೂಡ ಒಬ್ಬ ಆಡಿಯನ್ನಾಗಿ ಹೇಳ್ತಾ ಇದ್ದೀನಿ. ಒಂದಷ್ಟು ಎಲೆಕ್ಟ್ರಿಫೈಯಿಂಗ್, ರೋಮಾಂಚನ ಕೊಡುವಂಥ ಸೀನ್ಸ್ಗಳು ಇದೆ, ಒಂದಷ್ಟು ಖುಷಿ ಕೊಡುವಂಥ ಸೀನ್ಸ್ಗಳಿದೆ. ಒಟ್ಟಾರೆ ಸಿನಿಮಾ ಭಾಳ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಹೇಳ್ಬೋದು. ಇಲ್ಲ, ನನಗೆ ಏನು ಅಷ್ಟು ಜಾಸ್ತಿ ಪ್ರಿಪ್ರೇಷನ್ ಏನೋ ಮಾಡಲಿಲ್ಲ. ಈಗ ಅದು ಸೈಲೆಂಟ್ ಕ್ಯಾರೆಕ್ಟರ್ ಇದೆಯಲ್ಲ, ನಕ್ಕೊಂಡು ಅಳೋದು, ನಗೋದು, ನಗೋ ಟೈಮಲ್ಲೇ ಒಂಥರ ನಗೋದು, ಅದು ತುಂಬ ಕಷ್ಟ.
ಮಾಡೋದು, ಬಿಕಾಸ್ ಎಮೋಷನ್ನ ಒಳಗೊಳಗೆ ಇಟ್ಕೊಂಡೇ ಮಾಡಬೇಕು. ಇದು ಹುಟ್ತಾನೆ ನಾವು ಹಂಗೆ ಇರೋದು, ನೆಲಮಂಗಲದಲ್ಲಿ ಹುಟ್ಟು ಬೆಳೆದಿದ್ದು, ಕಾಲೇಜು, ಯೂನಿಯನ್ ಲೀಡ್ರು, ಏನೋ ಗಲಾಟೆ, ನವಂಬರಲ್ಲಿ ರಾಜ್ಯೋತ್ಸವ ಜೋರಾಗಿ ಮಾಡೋದು, ಅದು ಪ್ರತಿಯೊಬ್ಬ ಕನ್ನಡಿಗನಲ್ಲೂ ಅದಿರುತ್ತೆ, ಅದೊಂದು ಒಳಗಿರುತ್ತೆ. ಸೊ ಹಾಗಾಗಿ ಆ ಪಾತ್ರ ನಂಗೆ ಭಾಳ ಇಷ್ಟ ಆಗಿ ಭಾಳ ಈಸಿಯಾಗಿ ಮಾಡ್ಕೊಂಬಂದೆ. ಬಟ್ ಪ್ರತಿಯೊಂದು ಮಾತುಗಳು ಅಂದರೆ ಡೈಲಾಗ್ಸ್ಗಳು ಹೇಳಬೇಕಾದ್ರೆ ಎಚ್ಚರಿಕೆ ವಹಿಸಿ ನೀಟಾಗಿ ಮಾಡಿಕೊಂಡೇ ಹೋದ್ವಿ. ಸರ್, ಕೆಲವು ಸಂದರ್ಭದಲ್ಲಿ ನಡೀತಾ ಇರತಕ್ಕಂಥ ಹೋರಾಟಗಳು, ಎಲ್ಲ ಸಂದರ್ಭದಲ್ಲಲ್ಲ, ಕೆಲವು ಸಂದರ್ಭದಲ್ಲಿ ನಡೆಯುವಂಥ ಹೋರಾಟದ ಸ್ವರೂಪಗಳು ಬೇರೆ ಬೇರೆ ರೀತಿಯಲ್ಲಿರುತ್ತೆ. ನೀವು ಕೂಡ ಈಗಿನ ಕಾಲಘಟ್ಟದಲ್ಲಿ ನೋಡಿರ್ತೀರ. ಸೊ ನಿಮ್ಮ ಸಿನಿಮಾ ರಿಲೀಸ್ ಆದ ನಂತರ ನೀವೊಂದು ಡೈಲಾಗ್ ಕೂಡ ಹೇಳ್ತಾ ಇದ್ದೀರಾ ಖಡಾಖಂಡಿತವಾಗಿ, ಸೊ ಅದು ಹೋರಾಟಗಾರರಿಗೆ ಮುಟ್ಟುತ್ತಾ? ನೋಡಿ, ಇದು ನಮ್ಮ ಸಿನಿಮಾ, ನನ್ನ ಸಿನಿಮಾ. ಈ ಸಿನಿಮಾನ ಪರಭಾಷೆಗೋಸ್ಕರ ಮುಟ್ಟಿದ್ರೆ ನಾವು ಸುಮ್ಮನೆ ಇರೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ನಮ್ಮ ಪಾಡಿಗೆ ನಮ್ಮ ಸಿನಿಮಾ ಇರಲಿ, ಅವ್ರ ಪಾಡಿಗೆ ಅವ್ರ ಸಿನಿಮಾ ಇರಲಿ, ನಮ್ಮ ತಟ್ಟೆ ಅನ್ನಕ್ಕೆ ಮುಟ್ಟಕ್ಕೆ ಬಂದರೆ ಯಾಕೆ ಸುಮ್ಮನೆ ಇರೋಕ್ಕಾಗುತ್ತೆ? ಸೊ ಹಾಗಾಗಿ ನಾನು ಹೇಳ್ತಿರೋದು ಏನು ಅಂದರೆ, ನಾವು ಹಾಕೋ ಥಿಯೇಟ್ರ್ ಏನಿದೆ ಅದು ನಮ್ಮ ಥಿಯೇಟ್ರ್ಗಳು, ಅದಕ್ಕೆ ಯಾರು ಕೈ ಹಾಕ್ಬೇಡಿ. ಹಾಕಲ್ಲ ಅಂತ ನನಗೆ 100% ಗ್ಯಾರಂಟಿ ಇದೆ. ಗ್ಯಾರಂಟಿ ಇದ್ದರೂ ಹೇಳೋದು ನನ್ನ ಜವಾಬ್ದಾರಿ, ಬಿಕಾಸ್ ಪ್ರೊಡ್ಯೂಸರ್ ನನ್ನ ನಂಬಿಕೊಂಡು ದುಡ್ಡು ಹಾಕಿರ್ತಾರೆ, ಒಬ್ಬ ಹೊಸ ಡೈರೆಕ್ಟ್ರು ಕೂಡ. ಸೊ ಈ ಎಲ್ಲ ನಿಟ್ಟಿನಲ್ಲಿ ನೋಡಿದ್ರೆ ಬೇರೆ ಯಾವುದೇ, ನಿಮಗೆ ಗೊತ್ತು ನೆಕ್ಸ್ಟ್ ವೀಕು ಒಂದು ಸಿನಿಮಾ ಬರ್ತಾ ಇದೆ, ಅದು ಪಡಗ ಅದಿರುತ್ತೆ, ನಮ್ಮ ಪಡಗೆ ನಮ್ಮ ಸಿನಿಮಾ. ಸಿನಿಮಾ ಸರಿ ಇದ್ದಾಗ ಹಂಗಾಗಲ್ಲ ಬಿಡಿ. ನೋಡಿ, ಭಯ ಆಗುತ್ತೆ ಪೈರಸಿ ಅಂದ್ರೆ, ಬಿಕಾಸ್ ನಾವು ಕಷ್ಟಪಟ್ಟು ಮಾಡಿರ್ತೀವಿ, ಕೋಟ್ಯಾಂತರ ರೂಪಾಯಿ ಹಾಕಿರ್ತೀವಿ. ದಯವಿಟ್ಟು ಯಾರು ಪೈರಸಿ ಮಾಡಬೇಡಿ. ಜೊತೇಲಿ ನಮಗೆ ನಮ್ಮ ಪ್ರೊಡ್ಯೂಸರ್ ಸಲಾಮ್ ಅವರು ಹೇಳಿದ ಥರ ಒಂದು ಪ್ರಿಕಾಷನ್ನ ತೊಗೊಂಡಿದ್ದಾರೆ, ಒಂದು ಒಬ್ಬರ ಜೊತೆ ಸೇರಿಕೊಂಡು, ಒಂದು ಕಂಪ್ನಿ ಜೊತೆ ಸೇರಿಕೊಂಡು. ಸೊ ಯಾರೇ ಪೈರಸಿ ಮಾಡೋಕ್ಕೆ ಹೋದರೆ ಸೊ ಇಮ್ಮಿಡಿಯೇಟ್ ಸ್ಟ್ರೈಕ್ ಆಗುತ್ತೆ, ಇಮ್ಮಿಡಿಯೇಟ್ ಪೊಲೀಸ್ ಕಂಪ್ಲೇಂಟ್ ಲಾರ್ಜ್ ಆಗುತ್ತೆ ಅಂತ ಹೇಳಿದ್ದಾರೆ. ಆ ಗೀತಾ ಸಿನಿಮಾಗೂ ಈ ಗೀತಾ ಸಿನಿಮಾಗೂ ಏನು ಇದಿಲ್ಲ, ಆದರೆ ಟೈಟ್ಲನ್ನು ಯೂಸ್ ಮಾಡ್ಕೊಂಡಿದ್ದು ಬಿಕಾಸ್ ನಂಗೆ ಭಾಳ ಇಷ್ಟ. ಟೈಟ್ಲ್ ಆಗಿರ್ಬೋದು, ಶಂಕರ್ ಸರ್ ಅವರ ಗೀತಾ ಸಿನಿಮಾದ ಹಾಡುಗಳಾಗಿರ್ಬೋದು ನಂಗೆ ಪರ್ಸ್ನಲ್ ಫೇವ್ರೇಟು. ಈ ಅಟೈರ್ ಏನಿದೆ, ಹೋರಾಟಗಾರ ಪ್ಲಸ್ ಯೂತು ಕಾಲೇಜ್ಗೆ ಹೋಗೋವನು, ಸೊ ಅದೊಂದು ಇರಲಿ ಒಂದು, ಬಿಕಾಸ್ ಗೀತಾ ಅಂತ ಟೈಟ್ಲ್ ಇರೋದ್ರಿಂದ ಅದೊಂದು ಶೇಡ್ ಇರಲಿ ಅಂದ್ಬಿಟ್ಟು ಆ ಥರ ಮಾಡಿದ್ವಿ. ಗೊತ್ತಿಲ್ಲ ಸರ್. ಎಲ್ಲ ನಾಯಕಿರು ಗೀತಾನೆ. ನನಗೆ ಎರಡೂ ಇಷ್ಟನೇ. ಒಂದು ಸಿನಿಮಾ ಅಂದಾಗ ಪ್ರತಿಯೊಂದು ಬ್ಲೆಂಡ್ ಇರಬೇಕಾಗುತ್ತೆ, ಆ್ಯಕ್ಷನ್ನು ಎಮೋಷನ್ನು. ಬಟ್ ಇದರಲ್ಲಿ ಫಸ್ಟ್ ಟೈಮ್ ನಾನು ಆ ಥರ ಹೇಳ್ತಿರೋದ್ರಿಂದ ನನಗೆ ಜಾಸ್ತಿ ಇಷ್ಟ. ಫಸ್ಟ್ ಟೈಮ್ ನಾನು ಆ ಥರ ಮಾತಾಡ್ತಿರೋದು, ಆ್ಯಂಡ್ ನನ್ನನ್ನು ಒಂದು ಹೊಸ ಅವತಾರದಲ್ಲಿ ಜನ ನೋಡೋದು ಫಸ್ಟ್ ಟೈಮ್. ಸೊ 27ಕ್ಕೆ ರಿಲೀಸ್ ಆದಮೇಲೆ ಖಂಡಿತವಾಗ್ಲೂ ನೀವೆಲ್ಲ ಭಾಳ ಖುಷಿ ಪಡ್ತೀರ, ಒಂದು ಬೇರೆ ಶೇಡಲ್ಲಿ ಹೇಗೆ ಕಾಣಿಸ್ತೀನಿ. ಇದೆಲ್ಲ ಇದೇನು ಕಾಸ್ಟ್ಯೂಮ್ ಇದೆ ಅಂದರೆ 1980-81 ಆ ಶಂಕರನ ಕ್ಯಾರೆಕ್ಟರ್ನ ಕಾಸ್ಟ್ಯೂಮ್ಸ್ ಏನಿದೆ ಎಲ್ಲ ನನ್ನ ಹತ್ರನೇ ಇದೆ. ಜಾವ ಇಲ್ಲ ನನ್ನ ಹತ್ರ. ಅಲ್ಲ, ನಾನು ಹೇಳೋದು ಒಂದು ಒಳ್ಳೆಯ ಸಿನಿಮಾ ಅಂತ ಬಂದಾಗ ಯಾರು ಕೂಡ ಅದನ್ನು ಡಿಸ್ಟರ್ಬ್ ಮಾಡಬಾರ್ದು. ಪರಭಾಷಾ ಹಾವಳಿ ಅವತ್ತಿಂದನೂ ಇದೆ. ನಾನು ಹೀರೋ ಆಗೋಕ್ಕಿಂತ ಮುಂಚೆನೂ ನಾನು ಗೆಸ್ಟ್ ರೋಲ್ ಮಾಡಿದಾಗ, ಗೆಸ್ಟ್ ಅಂತೀನಿ, ಹೀರೋ ಫ್ರೆಂಡು ಚಿಕ್ಕ ಪುಟ್ಟ ರೋಲ್ ಮಾಡಿದಾಗಲೂ ಇದೇ ಮಾತಾಡ್ತಿದ್ವಿ ಪ್ರೆಸ್ ಮೀಟಲ್ಲಿ. ಆ ಪಿಕ್ಚರ್ ಬರ್ತಾಯಿದೆ, ಆ ಥಿಯೇಟ್ರ್ ತೊಗೊಂಡ್ಬಿಡ್ತಾರೆ ಅಂತ ಇವತ್ತು ಅದೇ ಫೇಸ್ ಮಾಡ್ತಿದ್ವಿ. ಇದೆಲ್ಲ ಆಚೆ ಬರಬೇಕು ಅಂದರೆ ನಮ್ಮ ಸರ್ಕಾರ ಒಂದು ಪರ್ಫೆಕ್ಟ್ ಆದ ನಿಲುವನ್ನು ತೊಗೋಬೇಕು. ನಮ್ಮ ಭಾಷೆಯ ಸಿನಿಮಾಕ್ಕೆ ಎಷ್ಟು ಇದು ಮಾಡಬೇಕು ಅಂದರೆ ನಮ್ಮ ಸರ್ಕಾರ ತೊಗೋಬೇಕು. ಆ್ಯಂಡ್ ಫ್ಯಾನ್ಸು ಕನ್ನಡ ಪ್ರೇಮಿಗಳು ಅದು ಮಾಡ್ತಾನೇ ಇದ್ದಾರೆ ಅವತ್ತಿಂದನೂ. ಸೊ ಇದಿದ್ದೆ ಯಾವಾಗಲೂ
ಇದಿದೆ. ಸಿನಿಮಾ ಚೆನ್ನಾಗಿದ್ದಾಗ ಯಾರು ಕೈ ಹಾಕಬಾರ್ದು. ಪೋಸ್ಟರ್ಗಳು ಕೂಡ ಕನ್ನಡದ ಪೋಸ್ಟರ್ ಅಂಟಬಾರ್ದು ಅಂತ ಇದೆ. ಇವಾಗ ನೋಡಿದಂಗೆ ಬೇರೆ ಭಾಷೆ ಪೋಸ್ಟರ್ಗಳು ಕೂಡ ಬೆಂಗಳೂರಿನ ಅವಸ್ಥೆ ಜಾಗನ ಅವಸ್ಥೆ ಈ ಜಾಗ ಪೋಸ್ಟ್ ಹಾಕಂಗಿಲ್ಲ ಅಲ್ಲ ಬೆಂಗಳೂರು. ನಾನು ನೋಡಿಲ್ಲ ನೋಡಿಲ್ಲ ನಾನು ನೋಡಿಲ್ಲ ನಾನು ನನ್ನ ಕರಿಯರಲ್ಲಿ ಗೀತಾ ಬಹಳನೇ ವಿಭಿನ್ನವಾಗಿ ನಿಲ್ಲುವಂತಹ ಸಿನಿಮಾ. ಪರ್ಸ್ನಲಿ ನನಗೆ ಭಾಳ ಖುಷಿ ಕೊಟ್ಟಿದೆ. ಈವನ್ ನನ್ನ ಇಷ್ಟಪಡೋ ಸ್ನೇಹಿತರಿಗೆ ಸಿನಿಮಾ ಪ್ರೇಮಿಗಳಿಗೆ ಖಂಡಿತವಾಗ್ಲೂ ಇದೊಂದು ಒಳ್ಳೆಯ ಸಿನಿಮಾವಾಗಿ ಅವರೆಲ್ರಿಗೂ ಭಾಳ ಖುಷಿ ಕೊಡುತ್ತೆ ಅನ್ನೋ ಸಂಪೂರ್ಣ ನಂಬಿಕೆ ನನಗೆ. ಅಲ್ಲ ಪೈರಸಿ ಪೈರಸಿ ಮಾಡಬೇಡಿ, ತುಂಬ ಕಷ್ಟಪಟ್ಟು ಕೆಲಸ ಮಾಡಿರ್ತೀವಿ. ಬಿಕಾಸ್ ಎಲ್ಲಿ ಯಾರು ಎಲ್ಲಿ ಮಾಡ್ತಾರೋ ಗೊತ್ತೇ ಆಗಲ್ಲ ನಿಮಗೆ. ಸೊ ಹಾಗೆ ದಯವಿಟ್ಟು ಮಾಡಬೇಡಿ, ತುಂಬ ಕಷ್ಟಪಟ್ಟು ಮಾಡಿರ್ತೀವಿ ಸಿನಿಮಾ. ಹಬ್ಬಕ್ಕೆ ಮಾಡ್ತಿದ್ದೀವಿ ರಾವಣ, ಹಬ್ಬಕ್ಕೆ ಮಾಡ್ತಿದ್ದೀವಿ, ದಸರಾ ಹಬ್ಬದ ಪ್ರಯುಕ್ತ ಮಾಡ್ತಿದ್ದೀವಿ. ಎಲ್ಲರೂ ನೋಡಿ ನಮ್ಮನ್ನು ಹರಿಸಿ ಎಲ್ರಿಗೂ ಒಳ್ಳೆಯದಾಗಿ ಅದು ಕೊಡ್ತೀನಿ ಬಿಡ. ಇನ್ನೇನು ದೂರ ಈಗ ಆಫ್ಟರ್ ಪ್ರೆಸ್ ಮೀಟ್ ಇದ್ದೀರಾ? ನ್ಯೂಸ್ ಅಲರ್ಟ್ 24/7 ಬೇಕು ಅಂದ್ರೆ ಫೇಸ್ಬುಕ್ ಅಲ್ಲಿ ಲೈಕ್ ಮಾಡಿ, ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಪ್ಲೇ ಸ್ಟೋರ್ ಅಲ್ಲಿ ಆಪ್ನ ಡೌನ್ಲೋಡ್ ಮಾಡಿ, ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಿ. ಜಯ ಹಿಂದ್, ಜಯ ಭಾರತ್. ಟೇಕ್ ಕೇರ್.